ನಾನು ನೇರ ಹೇಳೋದಂತಿದ್ರೆ ಮೊದಲು ನಂದೇ ತಪ್ಪು ಅಂತ ಹೇಳಿ, ತುಳುನಾಡಿನ ದೈವಾರಾಧನೆ ಕಟ್ಟುಪಾಡುಗಳನ್ನು ನಾನು ಬಿಟ್ಟದ್ದರಿಂದ ಇನ್ನೊಬ್ಬರಿಗೆ ಅವಕಾಶ. ಅದ್ಭುತ, ಅವರು ನಿಜವಾದ ಕೊರಗೆ ನಡೆದುಕೊಂಡು ಹೋಗುವ ಕೊರಗೆ ತನಿ ಅಂತ ಹೇಳಿದ್ರೆ ಗೊತ್ತಾರೆ. ಮಾಯಿಲ ನೇಮ ಕಟ್ಟಿಸುವವರಿದ್ದಾರೆ, ನನಗೆ ನೇಮ ಕಟ್ಟಲಿಕ್ಕೆ ಆಗ್ತಾ? ದೇವ ಮಂದಿರದಲ್ಲಿ ಆನೆಯೊಂದು ಅಂಬಾರಿಯನ್ನು ಹೊತ್ತು ಎಲ್ಲರ ಕಣ್ಮನವನ್ನು ತಣಿಸುವುದಾದರೂ ಆನೆಯ ಅಂಕುಶ ಇರುವುದು ಮಾವುತನ ಕೈಯಲ್ಲಿ. ಸರ್, ಕಡೆಯದಾಗಿ ಕೇಳಬೇಕಂತಂದ್ರೆ ಸರ್, ಈಗ ನಡೀತಿರುವಂತಹ ಆಚರಣೆಗಳ ಇದು ಯಾರ ಕಡೆಯಿಂದ ಕೆಲವು ತಪ್ಪುಗಳಾಗ್ತಿದೆ ದೈವಾರಾಧನೆಯ ಕ್ರಮದಲ್ಲಿ? ಅಂದರೆ ಕೆಲವು ತಪ್ಪುಗಳು ಮೀನ್ಸ್ ಈಗ ಕೋಲ ಕಟ್ಟುವವರ ನಡುವೆಗೂ, ದೈವಸ್ಥಾನ ಮಾಡಿರುವವರ ನಡುವೆಗೂ, ತುಳುನಾಡಿನಿಂದ ದೈವಾರಾಧಕರಾದಂತಹ ತಮ್ಮಂಥ ಹಿರಿಯರು ಹೇಳ್ತಿರುವಂತಹ ಒಂದು ವಿಚಾರದಲ್ಲಿ ನೋಡೋದಾದರೆ ಇದು ಏನಿದು, ಈ ಥರ ಒಂದು ತಪ್ಪುಗಳು ನಡೀತಿದೆ? ನಾನು ನೇರ ಹೇಳೋದಂತಿದ್ರೆ ಮೊದಲು ನಂದೇ ತಪ್ಪು ಅಂತ ಹೇಳ್ತೇನೆ. ಯಾಕೆ ನಿಮ್ಮನ್ನು ತಪ್ಪು ಅಂತ ನಾನು ತೋರಿಸ್ತೇನಲ್ಲ, ಇದು ಹೇಳ್ತದೆ ದೇವರ ಸಾಕ್ಷಿಯಾಗಿ ನೀನು ಮಾತಾಡು. ನೀನು ಎಷ್ಟು ಸರಿ ಇದ್ದಿಂದ ಮೂರು ಸಾರಿ ಯೋಚಿಸು. ಮೂರು ಬೆರಳು ನಿನ್ನನ್ನು ತೋರಿಸ್ತದೆ, ನನ್ನನ್ನು ತೋರಿಸ್ತದೆ. ಭಗವತ್ ಸಾಕ್ಷಿಯಾಗಿ ಮಾತಾಡು, ಇನ್ನೊಬ್ಬನನ್ನು ತೋರಿಸಬೇಕಿಂತ. ತುಳುನಾಡಿನ ದೈವಾರಾಧನೆ ಕಟ್ಟುಪಾಡುಗಳನ್ನು ನಾನು ಬಿಟ್ಟದ್ದರಿಂದ ಇನ್ನೊಬ್ಬರಿಗೆ ಅವಕಾಶ ಆಯಿತಾ? ನಾನು ನೀವು ಲಂಡನ್ನಲ್ಲಿ ಒಬ್ಬರು ಮಾಡ್ತೇನೆ ಅಂತ ಒಬ್ಬ ಮಾತಿನಲ್ಲಿ ಹೇಳ್ತಾನೆ, ಕುತ್ತಾರುವಿನ ಮಾಯಿಲನ್ ಅಂತ ಹೇಳ್ತಾರೆ. ಆದರೆ ದೇವರಂಥ ವ್ಯಕ್ತಿ ಕುತ್ತಾರ ಬದುವಿನ ಮಾಯಿಲನ್ನು ಕೊರಗತನೇನೆ ಕಟ್ಟುವಂಥ ವ್ಯಕ್ತಿ. ನಾನು ಅವರ ಸಂದರ್ಶನವನ್ನು ಮಾಡಿದ್ದೇನೆ ನಮ್ಮ ಕುಡ್ಲದಲ್ಲಿ, ನಮ್ಮ ಟಿ ವಿಯಲ್ಲಿ ಅವರ ಸಂದರ್ಶನವನ್ನು ಮಾಡಿದ್ದೇನೆ. ಎಷ್ಟು ಸ್ಪಷ್ಟ, ಎಷ್ಟು ನಿಖರವಾಗಿ ಹೇಳ್ತಾರೆ, ಅದ್ಭುತ. ಅವರು ನಿಜವಾದ ಕೊರಗ ನಡೆದುಕೊಂಡು ಹೋಗುವ ಕೊರಗ ತನಿ ಅಂತ ಹೇಳಿದ್ರೆ ಕುತ್ತಾರ ಮಾಯಿಲನ್ನು. ಯಾರ್ಯಾರ ಕಾಲಿಗೆ ಕಾಲ ಅಡ್ಡ ಬೀಳುವುದಲ್ಲ, ಮಾಯಿಲನ್ನನಿಗೆ ಅಡ್ಡ ಬೀಳಬೇಕು. ಅವರ ಮೇಲೆ ಅಷ್ಟು ನಾವು ಭಯಭಕ್ತಿದ್ದೇವೆ. ನಾನು ಕೂಡ ಈಗ ನಾನು ಹೇಳಲಿಕ್ಕೆ ನಮ್ಮ ದೊಡ್ಡ ರಾಜಂದೈವಕ್ಕೆ ಕಟ್ಟುವ ಅಂತ ಹೇಳ್ತೇವೆ, ಆದರೆ ನಾವು ಅವರಿಗೆ ತುಂಬ ಗೌರವ ಕೊಡ್ತೇವೆ ಮಾಯಿಲನ್ನ. ಯಾಕೆ ಇಲ್ಲಿ ದೈವಗಳಲ್ಲಿ ಇದರಲ್ಲಿ ಪರಿಭೇದ ಹೊರತಾಗಿ ಶಕ್ತಿಯಲ್ಲಿ ಪರಿಭೇದ ಇರುವುದಿಲ್ಲ ಆಯ್ತಾ? ಆದ್ದರಿಂದ ಅಂಥ ಮಾಯಿಲನ್ನು ಹೇಳ್ತಾರೆ ಕರೆಯುವಾಗ, ನಾನು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವರು ಅಷ್ಟು ಅದನ್ನು ನಿಷ್ಠೆಯಿಂದ ಮಾಡ್ತಾರೆ. ಅಜ್ಜ ನನ್ನ ಹೃದಯದಲ್ಲಿ ನೆಲೆ ನಿಂತು ಅಜ್ಜ ಕೊಟ್ಟದ್ದು ಸಾಕು. ಆದ್ದರಿಂದ ಅವರಿಗೆ ಇವತ್ತು ಕೂಡ ಆ ಮೌಲ್ಯ ಇದೆ. ನಾನು ಹೇಳುವಂಥದ್ದು ಇಂಥದ್ದು ಬೇರೆ ಕಡೆ ಬೇರೆಯವರು ಮಾಡ್ತಾ ಇಲ್ವಾ? ಅದೇ ಹೇಳುವಂಥದ್ದು. ಒಂದು ಸಮಾಜದಲ್ಲಿ ಒಳ್ಳೆಯದಿದೆ, ಕೆಟ್ಟದ್ದು ಇದೆ. ನಾನು ಹೇಳೋದು ಕೆಟ್ಟದ್ದನ್ನು ತಪ್ಪು ಅಂತ ಹೇಳೋದು, ಕೆಟ್ಟದ್ದು ನಡೆಯುವುದಿಲ್ಲ, ನಡೀತದೆ, ಅದು ತಪ್ಪು ಅಂತ ಹೇಳುವುದು. ನಾನು ತಪ್ಪು ಅಂತ ಹೇಳಬಹುದು ಹೊರತಾಗಿ ಅಲ್ಲಿ ಹೋಗಿ ನಿಲ್ಲಿಕ್ಕೆ ಆಗುತ್ತಾ? ಕುಕ್ಕರ್ ಬಾಂಬ್ ಇಡುವುದು ತಪ್ಪು ಅಂತ ಹೇಳ್ತೇವೆ, ಮಾಡುವುದು ನಿಲ್ತದ? ನಿಲ್ಬೇಕು ಆಯ್ತಾ? ಅದಕ್ಕೆ ಅಂತೂ ಸರಿಯಾಗಿ ಪ್ರಖರವಾದಂಥ ಕಾನೂನಿನ ಭದ್ರತೆ ಇದ್ದರೆ ಆವಾಗ ಅದು ಕಡಿಮೆ ಆಗ್ತಾ ನಿಲ್ತದೆ. ಕಾರಣ ಯಾರು? ನಾನು ಸರಿಯಾಗಿರಬೇಕು. ನನ್ನ ಅಧಿಷ್ಠಾನ ಶಕ್ತಿ ಪಂಜುರ್ಲಿ. ನೋಡಿದ್ದೀರ ಕತ್ತಲ್ ಸಾರು, ಇಷ್ಟು ನನಗೆ ದೇವರ ದಯದಿಂದ ಇಷ್ಟು ದೊಡ್ಡ ಸ್ಥಾನ ಸರ್ಕಾರ ಕೊಟ್ಟಿದೆ. ವ್ಯಾಪ್ತಿ ಮೀರಿ ನೇಮ ಕಟ್ಟಿದ್ದು ನೋಡಿದ್ದೀರ? ಮಾಡಲಿಲ್ಲ. ನನಗೆ ಮೈಸೂರಲ್ಲಿ ಒಂದು ಕೊಠಡಿ ಸಿಕ್ಕಿದರೆ ಸಾಕು, ಕೋಟಿಗಟ್ಟಲೆ ಬಾಚಬಹುದು. ಅಷ್ಟು ಅಭಿಮಾನಿಗಳು ನನ್ನ ವಿಶ್ವದಾದ್ಯಂತ ಇದ್ದಾರೆ. ಇನ್ನೊಬ್ಬರ ಭಾವನೆಗಳನ್ನು ವಂಚಿಸುವಂಥ ಹಕ್ಕು ನನಗೆ ನನ್ನ ಅಪ್ಪ, ನನ್ನ ಗುರು ನನಗೆ ಕೊಟ್ಟಿಲ್ಲ. ಯಾರು? ನನ್ನ ಅಪ್ಪ. ನನ್ನ ಈ ಜನ್ಮ ಕೊಟ್ಟ ಅಪ್ಪನಿಗಿಂತಲೂ ನನ್ನ ಅಪ್ಪ ಯಾರು? ಭಗವಂತ. ಯಾರು? ಅಣ್ಣಪ್ಪ. ಆತ ಕೊಟ್ಟಿಲ್ಲ, ಅದು ಮಾಡಬಾರ್ದು. ಕತ್ತಲ್ಸರಲ್ಲಿ ಹಣ ಆಯಿತು ಅಂತ ಹೇಳ್ಬೋದು, ಅದರಲ್ಲಿ ಹಣ ಆಯಿತು ಅಂತ ಹೇಳ್ಬೋದು. ಆದರೆ ಆತ ಒಬ್ಬ ನಿಷ್ಠಾವಂತ ನೇಮ ಕಟ್ಟುವ ಅಂತ ಹೇಳೋದಿಲ್ಲ. ನಾನು ಹೇಳ್ತೇನೆ, ಸಮಾಜಕ್ಕೆ ಕೊಡ್ತೇನೆ. ನೀವು ಕೇಳಿದರೆ ದೈವದ ಕಥೆ ಹೇಳ್ತೇನೆ, ಪಾರ್ದನ ಹೇಳ್ತೇನೆ, ಕಟ್ಟುಪಾಡುಗಳನ್ನು ಹೇಳ್ತೇನೆ. ಇದು ಜನಪದ, ಇದು ಹೇಳಬೇಕು ಆಯಿತಾ? ಇದು ಮಾಡಬೇಕು. ನಾನು ಹೇಳುವಂಥದ್ದು ಒಂದನೇದು ನಮ್ಮದು ತಪ್ಪು, ಎರಡನೇದಾಗಿ ಮೂರು ನನ್ನ ತಪ್ಪು ಆಯಿತಾ, ಒಂದು ನಿಮ್ಮದು ತಪ್ಪು, ಯಾರು ಸಮಾಜದ್ದು ತಪ್ಪು. ನಮ್ಮನ್ನು ಇಲ್ಲಿ ಸಂರಕ್ಷಿಸುವಂಥ ಆಡಳಿತ ವ್ಯವಸ್ಥೆ ಇದೆ, ನೇಮ ಕಟ್ಟಿಸುವವರಿದ್ದಾರೆ,
ನನಗೆ ನೇಮಕಟ್ಟಲಿಕ್ಕೆ ಆಗ್ತಾ? ನನಗೆ ಸೀದೋಗಿ ಜಿ ಟಿ ಹಿಡಿಯಬೇಕು, ಹಿಡಿಯೋರು ಬೇಕು, ನನಗೆ ಬಾಲಗದವರು ಬೇಕು, ನೇಮ ಮಾಡಿಸುವವರು ಬೇಕು, ಅವರಿಲ್ಲದೆ ನಮಗೆ ನೇಮ ಮಾಡಲಿಕ್ಕೆ ಆಗ್ತಾ? ನಾನು ಒಬ್ಬ, ಅವರು 15 ಮಂದಿ ಇದ್ದಾರೆ ಅಂತೇಳಿ, 16 ವರ್ಗದಲ್ಲಿ 15 ವರ್ಗದವರು ಜಾಗೃತರಾಗಬೇಕು. ಹಣ ನಾನೊಬ್ಬಲ್ಲ ಮಾಡುವುದಲ್ಲ, ಇನ್ನುಳಿದವರಿಗೆ ಹೊಟ್ಟೆ ಇಲ್ವ, ಇನ್ನೂ ಬದುಕಿಲ್ವ, ಅವರೆಲ್ಲರೂ ಮಾಡಬೇಕು. ಆದರೆ ಹಿಂದೆ 16 ಒಳಗುತ್ತುಂಟಲ್ಲ, 16 ಗುತ್ತುಂಟಲ್ಲ, ಇವರೆಲ್ಲರೂ ಜಾಗೃತರಾಗಬೇಕು. ಇಂಥದ್ದು ಮಾಡಬಾರ್ದು, ಇಂಥ ಕಟ್ಟಿದೆ ತಡೆಯಿರಿ. ನನ್ನ ಅಂಕುಶ ಆನೆಯಾದರೂ ಕೂಡ ದೇವ ಮಂದಿರದಲ್ಲಿ ಆನೆಯೊಂದು ಅಂಬಾರಿಯನ್ನು ಹೊತ್ತು ಎಲ್ಲರ ಕಣ್ಮನವನ್ನು ತಣಿಸುವುದಾದರೂ ಆನೆಯ ಅಂಕುಶ ಇರುವುದು ಮಾವುತನ ಕೈಯಲ್ಲಿ. ಆ ಮಾವುತ ಅಂಕುಶವನ್ನು ಗಟ್ಟಿ ಇಟ್ಕೊಳ್ಬೇಕು ಅಂತೇಳಿ. ಹಾಗಂತ ಅಂಕುಶವನ್ನು ಕಿವುಚಿ ನೋವನ್ನೇ ಮಾಡುವುದಲ್ಲ, ಆನೆಗೆ ಸರಿಯಾದ ಆಹಾರವೂ ಕೊಡಬೇಕು, ಆನೆಗೆ ಸರಿಯಾದ ಗೌರವವೂ ಕೊಡಬೇಕು, ಆನೆಗೆ ಸರಿಯಾದ ಮೌಲ್ಯವನ್ನು ಕೊಡಬೇಕು. ಎರಡೂ ಇದೆ ಇದರಲ್ಲಿ. ನಾನು ಹೇಳಿರುವಂಥ ಮತ್ತಿತಾರ್ಥ ಅರ್ಥ ಆಗ್ಬೋದು ಅಂತ ಹೇಳ್ತೇನೆ. ನಮ್ಮ ಅಂಕುಶ ಸಮಾಜದಲ್ಲಿರಬೇಕು, ಸಮಾಜ ನಮ್ಮನ್ನು ಕೂಡ. ಒಂದು ಬೆಕ್ಕಿಗೆ ಅನ್ನಾಹಾರ ಸಿಗದಿದ್ದರೆ ಮಾತ್ರ ಇನ್ನೊಂದು ಕಡೆ ಕದಿಯುವುದಕ್ಕೆ ಹೋಗು. ಅನ್ನಾಹಾರ ಕೊಟ್ಟು ಕದೀತದೆ ಅಂತ ಹೇಳಿದರೆ ಅದು ಕಳ್ಳಬೆಕ್ಕು ಅಂತಾಗುತ್ತೆ. ಇದು ಬಹಳ ನೋವಿನಿಂದ ಹೇಳುವಂಥದ್ದು. ಕಳ್ಳಬೆಕ್ಕು ಅಂತಾಗುತ್ತೆ, ಕಳ್ಳಬೆಕ್ಕಾಗಬಾರ್ದು. ಅದು ಹೇಳುವಂಥದ್ದು ಅನ್ನಾಹಾರ ಕೊಡುವಂಥ ವ್ಯವಸ್ಥೆ ನಮ್ಮ ಸಮಾಜದಿಂದ ಆಗಬೇಕು. ಅಷ್ಟೇ ಅಂಕುಶವನ್ನು ಹಿಡಿಯುವಂಥ ವ್ಯವಸ್ಥೆ ಸಮಾಜ. ಅದಕ್ಕೆ ತಪ್ಪು ಯಾರಿಂದ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೇನೆ.